ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಅತಣಿ ಮತ್ತು ಕಾಗವಾಡ ಚುನಾಯಿತ ಪ್ರತಿನಿಧಿಗಳ ಸಭೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಅವರನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕರೆ ನೀಡಿದರು ಅತಣಿ ಪಟ್ಟಣದ ಕುಲಕರ್ಣಿ ಸಭಾಭವನದಲ್ಲಿ ನಡೆದ ಅತಣಿ ಮತ್ತು ಕಾಗವಾಡ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ನಡೆದಿದ್ದು ಪಕ್ಷೇತರ ಅಭ್ಯರ್ಥಿ ಎಲ್ಲ ಮತದಾರರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಲಖನ್ ಜಾರಕಿಹೊಳಿಗೆ ಟಾಂಗ್ ನೀಡಿದರು ಇದಲ್ಲದೆ ಯಾರೂ ದೃತಿಗಡದೆ ಎಲ್ಲರೂ ಚನ್ನರಾಜ ಹಟ್ಟಿಹೊಳಿಗೆ ಮತ ನೀಡುವಂತೆ ಮನವಿ ಮಾಡಿದರು ಬಿಜೆಪಿ ಕಾಂಗ್ರೆಸ್ ಎರಡೇ ಇದ್ರೆ ಬಹಳ ಅಗ್ರವಾಗಿ ಚುನಾವಣೆ ಮಾಡಬೇಕು ಡೊಂಗನವರು ಹೇಳಿದೆ ನಾವು ಇಲ್ಲಿ ಬಿಜೆಪಿ ಕಿತ್ತಲೋ ನಮಗೆ ಪಕ್ಷೇತರ ಸಮಸ್ಯೆ ಬಹಳ ಆಗಿದೆ ಸಮಸ್ಯೆ ಇರೋದು ನಮ್ಮ ಪಕ್ಷೇತರದು ಒಂದೇ ಆಗಿದ್ರೆ ಬಹುಶಃ ಕುಸ್ತಿ ಬಹಳ ಕಡಿಮೆ ಅವಧಿಯಲ್ಲಿ ಕುಸ್ತಿ ನಮ್ಮ ಮುಂದೋಗಿದೆ ಪಕ್ಷೇತರ ಬರೋದ್ರಿಂದ ಎಲ್ಲರೂ ಲೆಕ್ಕಾಚಾರ ತಪ್ಪಿದೆ ರಾಜು ಕಾಗಿ ಅವರ ಫೋಟೋ ವಾಟ್ಸ್ಆಪ್ ದಾಗ ಹೊರತಿದೆ ಈ ಕಡೆ ಕನ್ಫ್ಯೂಸ್ ಆ ಕಡೆ ಶ್ರೀಮಂತ ಪಾಟೀಲ್ ಫೋಟೋ ಹೊರತಿದೆ ಅವರು ಕಕ್ಕಡಿ ಬಿಜೆಪಿ ಅವರು ಕನ್ಫ್ಯೂಸ್ ಆಗಿದ್ದಾರೆ ಪಿ ರಾಜು ಫೋಟೋ ಓಡಾಡ್ತಾರೆ ಐವಳಿ ಎಂಎಲ್ಎ ಫೋಟೋ ಓಡಾಡ್ತಾರೆ ಹಿಂಗಾಗಿ ಕಾಂಗ್ರೆಸ್ನವರು ಕನ್ಫ್ಯೂಸ್ ಆಗಿದ್ದಾರೆ ಬಿಜೆಪಿ ಅವರು ಟೋಟಲಿ ಕನ್ಫ್ಯೂಸ್ ಆಗಿದ್ದಾರೆ ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ ನಿಮ್ಮನ್ನು ಪ್ರತಿನಿಧಿಸುವ ವ್ಯಕ್ತಿ ವಿಧಾನಸೌಧದಲ್ಲಿ ನಿಮ್ಮ ಧ್ವನಿಯಾಗಬೇಕು ಒಂದು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಬೇಕು ಎನ್ನುವ ಮೂಲಕ ಲಖನ್ ಜಾರಕಿಹೊಳಿಗೆ ಚಾಟಿ ಬೀಸಿದರು ಇನ್ನು ನನ್ನ ತಮ್ಮನಾದ ಚನ್ನರಾಜ ಹಟ್ಟಿಹೊಳಿಗೆ ಅತಣಿ ಮತ್ತು ಕಾಗವಾಡ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಮತ ನೀಡಿ ಒಂದು ಅವಕಾಶ ಮಾಡಿಕೊಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು ನಾವು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಇವರೆಲ್ಲರ ಆಶೀರ್ವಾದದಿಂದ ತಗೊಂಡು ಪಕ್ಷದ ಅಧಿಕೃತ ಉಮೇದುವಾರನಾಗಿ ನನ್ನ ತಮ್ಮ ನಿಂತಿದ್ದಾರೆ ಬಿಜೆಪಿ ಇಂದ ಇನ್ನೊಬ್ಬರು ನಿಂತಿದ್ದಾರೆ ಈಗ ಮತ್ತೊಬ್ಬರು ಬಂದಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಬಂದಿದ್ದಾರೆ ಅಂತಾನೆ ಬರೀ ಒಂದು ವರ್ಷದ ಹಿಂದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದರು ಸತೀಶಣ್ಣ ಜಾರಕಿಹೊಳಿ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು ಗೋಕಾಕ್ನಲ್ಲಿ ಈಗ ವಿಧಾನ ಪರಿಷತ್ಗೆ ನಿಂತಿದ್ದಾರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಪೊಲಿಟಿಕ್ಸ್ ಮಾಡಬೇಕಾದ್ರೆ ರಾಜಕಾರಣ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಇರಬೇಕು ಒಂದು ಗುರಿ ಇರಬೇಕು ಒಂದು ಸಿದ್ಧಾಂತ ಇರಬೇಕು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡಬೇಕು ನಾಯಕರು ಒಮ್ಮತದ ಅಭಿಪ್ರಾಯ ಬಂದಾಗ ಕಡಿಮೆ ವಯಸ್ಸಿನವರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಸಿದ್ಧಾಂತವನ್ನ ಇಟ್ಕೊಂಡು ಇವತ್ತು ಅತಣಿ ಮತ್ತು ಕಾಗವಾಡ ಮತಕ್ಷೇತ್ರ ಜನರ ಎದುರುಗಡೆ ನಾವು ಹೆಮ್ಮೆಯಿಂದ ಬಂದು ನಿಂತ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಮಾಜಿ ಶಾಸಕ ಶಹಜಾನ್ ಡೊಂಗರಗಾಂವ್ ಧರಪ್ಪ ಟಕ್ಕನವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅತಣಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ